ನಮಸ್ಕಾರ ಎಲ್ರಿಗೂ. ಈಗ ತಾನೆ ತನುಜಾ ಚಿತ್ರದ ಪ್ರೀಮಿಯರ್ ಶೋವನ್ನು ನೋಡಿ ನಾನು ಬಂದು ಮಾತನಾಡ್ತಾ ಇದ್ದೀನಿ. ಇಡೀ ಚಿತ್ರ ಬಹುತೇಕರಿಗೆ ಇಷ್ಟ ಆಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ತನುಜಾ ಒಂದು ಸದಭಿರುಚಿಯ ಒಂದು ಶುದ್ಧ ಅತ್ಯಂತ ಅಚ್ಚುಕಟ್ಟುತನವಾಗಿ ನಿರ್ಮಿಸಿದಂಥ ಒಂದು ಚಲನಚಿತ್ರ. ಇದರಲ್ಲಿ ಕಮರ್ಷಿಯಲ್ ಸಿನಿಮಾಕ್ಕೆ ಬೇಕಾದಂಥ ಯಾವುದೇ ಪೂರ್ಣ ಇಲ್ಲದೇ ಇದ್ದಿರಬಹುದು, ಆದರೆ ಬದುಕನ್ನು ಪ್ರೀತಿಸುವಂಥವರಿಗೆ ಬದುಕಿನಲ್ಲಿ ಪ್ರೇರಣೆಯನ್ನು ಪಡೆಯುವಂಥವರಿಗೆ ಇಡೀ ಸಿನಿಮಾ ಸಾಕಷ್ಟು ಸ್ಫೂರ್ತಿಯನ್ನು ಜೀವಸಲೆಯನ್ನು ಕೊಡುತ್ತೆ. ಆ ದೃಷ್ಟಿಯಿಂದ ತನುಜ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ, ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಈ ಸಂದರ್ಭದಲ್ಲಿ ಚಿತ್ರದ ನಿರ್ದೇಶಕರಾದಂಥ ಹರೀಶ್ ಎಂ ಡಿ ಹಳ್ಳಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನಿಜಕ್ಕೂ ಕೂಡ ಹರೀಶ್ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನನಗೆ ಈ ಚಿತ್ರ ಇಷ್ಟೊಂದು ಅದ್ಭುತವಾಗಿ ಮೂಡಿ ಬರುತ್ತೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ. ಚಿತ್ರ ಕೊನೆ ಕ್ಷಣದ ತನಕನೂ ಕೂಡ ಆರಂಭ ಆಗಿ ಕೊನೆ ಕ್ಷಣದ ತನಕನೂ ಕೂಡ ನಿಮ್ಮನ್ನು ಆಸನದ ತುದಿಯಲ್ಲಿ ನಿಲ್ಲಿಸಿರುತ್ತೆ. ಕೊನೆಯಲ್ಲಿ ನಿಮ್ಮ ಕಣ್ಣಂಚಿನಲ್ಲಿ ಒಂದಷ್ಟು ಹನಿಗಳನ್ನು ಉದುರಿಸಿ ಬದುಕಿನ ಪ್ರತಿಬಿಂಬವನ್ನು ಅದರಲ್ಲಿ ಕಾಣುವ ಹಾಗೆ ಮಾಡುತ್ತೆ. ಸಾಧ್ಯವಾದರೆ ತಾವು ದಯವಿಟ್ಟು ಈ ಚಿತ್ರವನ್ನು ನೋಡಿ ಇಡೀ ಚಿತ್ರತಂಡವನ್ನು ಹರಸಿ. ನಾನೇನು ವೃತ್ತಿಪರ ನಟನಲ್ಲ, ನಾನು ಈ ಚಿತ್ರದಲ್ಲಿ ವಿಶ್ವೇಶ್ವರ ಭಟ್ ಪ್ರಧಾನ ಸಂಪಾದಕ ವಿಶ್ವವಾಣಿ ಆ ಒಂದು ಪಾತ್ರದಲ್ಲಿ ನಾನು ಇದ್ದೇನೆ. ನಾನು ನಟಿಸಿಲ್ಲ, ನಾನು ನನ್ನದೇ ಪಾತ್ರ ಇರೋದರಿಂದ ನಾನು ನಟಿಸಬೇಕಾಗಿ ಬಂದಿಲ್ಲ. ನಾನು ಹೇಗಿದ್ದೀನೋ ಅದೇ ರೀತಿಯಾಗಿ ಕಾಣಿಸ್ಕೊಂಡಿದ್ದೀನಿ ಅಷ್ಟೇ. ನಿಮ್ಮೆಲ್ಲರ ಆಶೀರ್ವಾದ ಚಿತ್ರತಂಡದ ಮೇಲೆ ಇರಲಿ, ನೀವೆಲ್ಲರೂ ಕೂಡ ಈ ಚಿತ್ರವನ್ನು ನೋಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ, ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.